ಶಾಲೆ ಕಳೆದ 3 ವರ್ಷಗಳಿಂದ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡಿತಾ ಇದೆ ಎಂದು ಶಿವಮೊಗ್ಗದ ವಿನೋಬನಗರದ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಜಿ ಬಾಲು ಅವರು ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ನಗರದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿನೋಬನಗರದಲ್ಲಿರುವ ಶಾಲೆಯು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದೇ ಇರುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 1994 ಆರಂಭವಾದ ಶಾಲೆಯು ನಗರದ ಅತ್ಯುತ್ತಮ ಶಾಲೆ ಎಂದು ಖ್ಯಾತಿ ಪಡೆದಿದ್ದು ಶಿಕ್ಷಣ ಇಲಾಖೆ ಹಾಗೂ ಸಿಬ್ಬಂದಿಯ ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ ಎಂದರು. ವಿನೋಬ ನಗರ ಮುಂದುವರೆದ ಜನಾಂಗ ಅಫಿಷಿಯಲ್ ಇರುವಂಥ ಏರಿಯಾ, ಆ ಶಾಲೆ ಇನ್ನು ನಡೆಸ್ಲಿಕ್ಕೆಲ್ಲ ಆಗಲ್ಲ ಅಂತೇಳಿ ಆ ಶಾಲೆನ ಮುಚ್ಚಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆದರೆ ನನ್ನನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ನೇಮಕ ಮಾಡಿದ ಮೇಲೆ ನಮ್ಮ ರಮೇಶ್ ಅವರು ಹೆಡ್ ಮಾಸ್ಟ್ರಾಗಿ ಪ್ರಭಾರಿಯಾಗಿ ಬಂದರು. ಅವ್ರು ಬಂದ ನಂತರ ಈ ಶಾಲೆಗೆ ಏನನ್ನು ಮಾಡಬೇಕು ಅಂತೇಳಿ ನಾವು ಹಳ್ಳಿ ಹಳ್ಳಿಗೆ ಸಹ ಸುತ್ತಿದ್ವಿ. ಚಾನಲ್ ಏರಿಯಾ ಭಾಗಗಳಲ್ಲಿ ಕೋಟೆಗಂಗೂರು, ಸಿದ್ರಹಳ್ಳಿ ಈ ಥರ ಭಾಗಗಳೆಲ್ಲ ಮನೆ ಮನೆಗಳಿಗೆ ಹೋಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಮಕ್ಕಳಿಗೆ ಅವರಿಗೆ ಫ್ರೀ ಬುಕ್ಕು, ಫ್ರೀ ಬ್ಯಾಗಿಂದ ಹಿಡ್ಕೊಂಡು ಅವ್ರ ಮಕ್ಕಳಿಗೆ ಹೋದ ಮಕ್ಕಳಿಗೆ ಏನೆಲ್ಲ ಅವರಿಗೆ ನಾವು ಬೇಕಾಗತ್ತೆ ಅವರಿಗೆ ಅವಶ್ಯ ವಸ್ತುಗಳನ್ನ ಫ್ರೀಯಾಗಿ ಕೊಟ್ವಿ. 2 ವರ್ಷ ಮಾಡಿದ್ವಿ. ಆ 2 ವರ್ಷ ನಾವು ಮಾಡಿದ್ರ ಪರಿಣಾಮವಾಗಿ ನಮಗೆ ಮೊದಲನೇ ವರ್ಷದಲ್ಲಿ 75% ನಮಗೆ ನಮ್ಮ ಶಾಲೆಗೆ ರಿಸಲ್ಟ್ ಬಂತು. ಮತ್ತು ಅದನ್ನು ಮುಂದೆ 2ನೇ ವರ್ಷದಲ್ಲೂ ಸಹ ಅದನ್ನು ಇತರೆ ಎಲ್ಲ ಸಹಾಯ ಮಾಡಿದಂಥ ಅವರ ಪ್ರಮುಖರನ್ನೆಲ್ಲ ಜೊತೆ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಮತ್ತೆ ಮಕ್ಕಳಿಗೆ ನಮ್ಮ ಹೆಡ್ ಮಾಸ್ಟರ್ಗಳೆಲ್ಲ ಒಳ್ಳೆ ರೀತಿಯಲ್ಲಿ ಪಾಠ ಮಾಡಿದ್ರಿಂದ ಲಾಸ್ಟ್ ಟೈಮು 85% ಬಂತು. ಈ ಸರಿ ನಾವು 100% ನಮ್ಮ ಶಾಲೆ ರಿಸಲ್ಟ್ ಕೊಟ್ಟಿದೆ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಏನೆಲ್ಲ ಪ್ರೈವೇಟ್ ಶಾಲೆಯಲ್ಲಿ ಏನೆಲ್ಲ ಅವರಿಗೆ ಸವಲತ್ತುಗಳು ಸಿಗತ್ತೆ ಅಷ್ಟು ಸವಲತ್ತುಗಳನ್ನ ನಮ್ಮ ಶಾಲೆಯಲ್ಲಿ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಮ್ಮ ಶಾಲೆಗೆ ಯಾಕಪ್ಪ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಅಂದರೆ ನಮ್ಮ ಶಾಲೆಯನ್ನ ಸರ್ಕಾರಿ ಶಾಲೆಯಲ್ಲಿ ಸಹ ಈ ಥರ ಒಂದು ವ್ಯವಸ್ಥೆ ಈ ಶಾಲೆಯಲ್ಲಿ ಮಾಡ್ತಿದ್ದಾರೆ ಅನ್ನೋದೊಂದು ಆ ಮಕ್ಕಳಿಗೆ ನಂಬಿಕೆ ಬರಬೇಕು. ಎಲ್ಲ ಜನ ಸರ್ಕಾರಿ ಶಾಲೆ ಕಡೆ ಸ್ವಲ್ಪ ಜನ ತಿರುವಿ ನೋಡಬೇಕು, ಮಕ್ಕಳನ್ನ ಸೇರಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಈ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತೊಂದು ಪತ್ರಿಕಾಗೋಷ್ಠಿ ನಾವು ನಡೆಸ್ತಾ ಇದ್ವಿ. ಆದರೆ ಇನ್ನೊಂದು ಇಲ್ಲಿ ವಿಶೇಷ ಏನಂದರೆ ಮಕ್ಕಳು ಇಲ್ಲಿ ಬರೋರೆಲ್ಲ ಬಡವ್ರ ಮಕ್ಕಳೇ ಬರೋದು, ತುಂಬ ಜನ ಅಂತ ಯಾರು ತುಂಬ ಅನುಕೂಲವಾಗಿರೋಂಥ ಮಕ್ಕಳು ಬರೋಲ್ಲ. ಲೇಬರ್ಸ್ ವರ್ಗ ಹೋಗೋರು, ಅವರು ಕೆಲಸಕ್ಕೆ ಕಳಿಸೋಂಥ ಮಕ್ಕಳು ಇದ್ದಾರೆ. ನಮ್ಮಲ್ಲಿ ಸುಮಾರು 15 ಜನ ಈ ಸರಿ ಲಾಸ್ಟ್ ಟೈಮ್ ಅಡ್ಮಿಷನ್ ಆದಂಥ ಮಕ್ಕಳಿಗೆ ಕೆಲಸಕ್ಕೆ ಕಳಿಸ್ಬಿಟ್ರು ಅವರು, ಚೆನ್ನಾಗಿ ಓದೋಂಥ ಮಕ್ಕಳು. ಯಾಕಂದರೆ ಅವರ ಮನೆ ಪರಿಸ್ಥಿತಿ ಅವ್ರ ಅವ್ರ ಕಾರಣಗಳಿಗೋಸ್ಕರ ಅವರು ಅಂಥ ಮಕ್ಕಳೆಲ್ಲ ಸಹ ಹೋಗ್ಬಿಟ್ರು. ಆದರೆ ಕೆಲವರಿಗೆಲ್ಲ ಮನವರಿಕೆ ಮಾಡಿ ನಾವು ಕರ್ಕೊಂಬಂದು ಅವರಿಗೆ ಕಂಟಿನಾಗೆ ಅವ್ರನ್ನ ಕೆಲವರು ಮಕ್ಕಳನ್ನ ಕಂಟಿನ ಹಿಡಿದಿಟ್ಕೊಂಡಿದ್ದಕ್ಕೆ ಈ ಸರಿ 100ಕ್ಕೆ 100 ರಿಸಲ್ಟ್ ಬಂದಿದೆ. ಅದಕ್ಕೆ ನಿಜವಾಗಲೂ ನಮಗೆ ಖುಷಿ ಇದೆ. ಜೊತೆಗೆ ಈಶ್ವರಪ್ಪನವರ ನೇತೃತ್ವದಲ್ಲಿ ವಿಕಾಸ ಶಾಲಾ ಅಭಿವೃದ್ಧಿ ಅಂತೇಳಿ ಸರ್ಕಾರದ ಒಂದು ಸ್ಕೀಮಲ್ಲಿ 1 ಕೋಟಿ ರೂಪಾಯಿ ಹತ್ತತ್ರ ಆ ಶಾಲೆಗೆ ಅನುದಾನ ಕೊಟ್ಟಿದ್ದಾರೆ. ಸುಮಾರು ಸ್ಮಾರ್ಟ್ ಶಾಲೆಗಳಂತೇಳಿ ನಾವು ಮಾಡಿದ್ದೀವಿ. ಕಂಪ್ಯೂಟ್ರು ಸಂಬಂಧಪಟ್ಟಂಗೆ ಕಂಪ್ಯೂಟರ್ ಕ್ಲಾಸು ಸಹ ನಡೆದಿದೆ. ಮತ್ತು ಬ್ಯಾಂಡು ಆ ಥರದ್ದೆಲ್ಲ 36 ಜನ ಬ್ಯಾಂಡ್ ಸೆಟ್ ಇದೆ ನಮ್ಮಲ್ಲಿ. ಜೊತೆಗೆ ನಮ್ಮದೇ ಆದಂಥ ಸ್ಕೂಲಿಂದ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆಗಳಿದ್ದಾವೆ. ನಮ್ಮರು ಮಾಡ್ತೀವಿ, ಇದು ಪ್ರಭಾತ್ ಭರಿನೂ ಮಾಡ್ತಾ ಇರ್ತೀವಿ ಪ್ರತಿ ಆಗಸ್ಟ್ 15ಕ್ಕೆ ಮತ್ತು 26th ಈ ಥರದಕ್ಕೆ ಜನವರಿ ಇದಕ್ಕೂ ಮಾಡ್ತಾ ಇದ್ದೀವಿ, ಗಣರಾಜ್ಯೋತ್ಸವ ದಿನಕ್ಕೂ ಮಾಡ್ತೀವಿ. ಹೀಗೆ ಈ ಥರ ನಮ್ಮ ಶಾಲೆಯಲ್ಲಿ ಎಲ್ಲ ಥರ ಚಟುವಟಿಕೆಗಳು ನಾವು ಮುಂಚೆನೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ನಾವು